ಹಾಯ್ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಬೋದು ನೆನ್ನೆ ಉತ್ತರ ಕನ್ನಡ ಸೈಡಲ್ಲಿ ತುಂಬ ಮಳೆಯಾಗಿದೆ. ಸೊ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದೆ ನಮ್ಮ ಊರಿನ ಒಂದು ವೀಡಿಯೋನ. ಸೊ ನೀವು ನೋಡ್ಬೋದು ಜನರಿಗೆ ಸ್ವಲ್ಪ ಅಕ್ಕಿ ಕೂಡ ಇಲ್ಲ ತಿನ್ನಕ್ಕೆ, ಅಂಥ ಒಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗಿದೆ. ಜನ ತಮ್ಮ ಒಂದು ಜೀವನ ಅಷ್ಟೇ ಕಾಪಾಡ್ಕೋತಾ ಇದೆ ಹೊರತು ಸಾಮಾನುಗಳನ್ನು ಶಿಫ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನಕ್ಕಂದರೆ ಸ್ವಲ್ಪ ನೀರು ತುಂಬಿಕೊಂಡಾಗಲೇ ಜನ ಎಲ್ಲ ಒಂದು ಸಜ್ಜೆ ಮೇಲೆ ಟೇಬಲ್ ಮೇಲೆ ಇಂಥ ಸ್ವಲ್ಪ ಹೈಟಲ್ಲಿರೋ ಪ್ಲೇಸಲ್ಲೇ ಜೋಡಿಸ್ಕೊಂಡಿದ್ರು ಅಕ್ಕಿ ಸಾಮಾನು ಬೇಕಾಗಿರುವಂಥವು. ಸೊ ಅದಾದಮೇಲೆ ಜಾಸ್ತಿ ನೀರು ತುಂಬಿಕೊಂಡಿದೆ ಸಾಮಾನಲ್ಲೇ, ಅಲ್ಲೇ ಬಿಟ್ಬಿಟ್ಟು ತಮ್ಮ ಜೀವ ಅಷ್ಟೇ ಕಾಪಾಡ್ಕೋತಾ ಇದ್ದಾರೆ. ಸೊ ನಾವೆಲ್ಲರೂ ಪ್ರೇಮ ಮಾಡೋಣ, ಜನರು ಸೇಫಾಗಿರಲಿ ಅಂತ, ಇನ್ನು ಬ್ಯಾಡ್ ಸಿಚುವೇಶನ್ ಕ್ರಿಯೇಟ್ ಆಗದೇ ಇರಲಿ ಅಂತ. ಮತ್ತೆ ನೀರು ತುಂಬಿದ್ರೆ ಇನ್ನು ಯಾವ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಜನರು ಆ ಒಂದು ಭಯದಲ್ಲೇ ತುಂಬ ಇದ್ದಾರೆ, ಯಾವಾಗ ಎಷ್ಟು ನೀರು ತುಂಬುತ್ತೆ ಅಂತಲೇ ಗೊತ್ತಾಗಲ್ಲ. ನಿನ್ನೆ ಅಷ್ಟೇ 3 ಗಂಟೆ ಸ್ವಲ್ಪನೇ ನೀರಿತ್ತು, ಅದಾದಮೇಲೆ ಒಂದೇ ಸಮನೆ 6-7 ಗಂಟೆಗೆ ಜಾಸ್ತಿ ಆಗಿದೆ ನೀರು. ನೈಟು ಅಷ್ಟೇ 11 ಗಂಟೆ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಸೊ ಈ ಥರ ನೀರು ತುಂಬ್ತಾನೇ ಇದೆ. ಎಲ್ಲ ಜನ ನಿನ್ನೆ ಊರಲ್ಲಿರೋರು ಒಂದೇ ಪ್ಲೇಸಲ್ಲಿ ಸೇರ್ಕೊಂಡಿದ್ದಾರೆ ಸ್ವಲ್ಪ ಹೈಟಲ್ಲಿರೋ ಪ್ಲೇಸಲ್ಲಿ. ಸೊ ಅಲ್ಲೂ ನೀರು ತುಂಬಕ್ಕೆ ಸ್ಟಾರ್ಟ್ ಆಗಿದರೆ ಇನ್ನೆಲ್ಲಿ ಹೋಗ್ತಾರೆ ಅಂತ ಜನರಿಗೇ ಗೊತ್ತಾಗ್ತಾ ಇಲ್ಲ, ಇನ್ನೆಲ್ಲಿ ಯಾವ ಕಡೆ ಹೋಗೋದು ಅಂತ. ಸೊ ನಾವು ಇನ್ನೊಮ್ಮೆ ಪ್ರೇಮ ಮಾಡೋಣ, ಜನರು ಆದಷ್ಟು ಸೇಫಾಗಿರಲಿ, ಹುಷಾರಾಗಿರಲಿ. ಬೇರೆ ಬೇರೆ ಪ್ಲೇಸಲ್ಲೂ ಇದೇ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ಲೂ ಬ್ಯಾಡ್ ಸಿಚುವೇಶನ್ ಕ್ರಿಯೇಟ್ ಆಗದೇ ಇರಲಿ ಅಂತ ನಾವು ಇನ್ನೊಮ್ಮೆ ಬೇಡ್ಕೊಳ್ಳೋಣ.